ಭಾರತ ದೇಶ ಕಳೆದ 9 ವರ್ಷಗಳಲ್ಲಿ ವಾಯುಯಾನ ವಿಭಾಗದಲ್ಲಿ ಅಭೂತಪೂರ್ವ ಬೆಳವಣಿಗೆಯನ್ನು ಕಂಡಿದೆ 2014 ರಿಂದ 2019 ರವರೆಗೆ ವಿಮಾನ ಯಾತ್ರಿಕರ ಸಂಖ್ಯೆ 160 ಮಿಲಿಯನ್ ನಿಂದ 341 ಮಿಲಿಯನ್ ಗೆ ಏರಿಕೆಯಾಗಿದೆ 2014 ರಲ್ಲಿ ಭಾರತದಲ್ಲಿ 74 ವಿಮಾನ ನಿಲ್ದಾಣಗಳು ಕಾರ್ಯಚರಿಸುತ್ತಿದ್ದವು ಪ್ರಸ್ತುತ 2022 ರಲ್ಲಿ ಅದರ ಸಂಖ್ಯೆ ದ್ವಿಗುಣಗೊಂಡು 147 ಕ್ಕೆ ಏರಿಕೆಯಾಗಿದೆ ಈ ಅಪೂರ್ವ ರೂಪಾಂತರಕ್ಕೆ ಕಾರಣವಾಗಿದ್ದು ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಅನನ್ಯವಾದ ದೂರದೃಷ್ಟಿತ್ವ हवाई चप्पल पहनने वाला भी हवाई यात्रा का आनंद उठा सके इसी सोच के साथ हमारी सरकार ने उड़ान योजना की शुरुआत की अभिवृद्धि यशोगाथियल्ली कर्नाटक सरकार पात्रवु महत्ववादुद्दु होस विमान निल्दाण निर्माण के निरंतर आर्थिक शक्तियन्न नीडिदे ಇದೀಗ ಹೊಸ ಅಧ್ಯಾಯ ಆರಂಭಗೊಂಡಿದೆ ಶಿವಮೊಗ್ಗ ವಿಮಾನ ನಿಲ್ದಾಣ ತನ್ನ ಪ್ರಯಾಣಿಕರಿಗಾಗಿ ಕದ ತೆರೆದು ನಿಂತಿದೆ ಶಿವಮೊಗ್ಗ ವಿಮಾನ ನಿಲ್ದಾಣದಿಂದಾಗಿ ಕರ್ನಾಟಕದ ಮಲೆನಾಡು ಪ್ರದೇಶದಲ್ಲಿ ಹೊಸ ಅಭಿವೃದ್ಧಿಯ ಯುಗ ಆರಂಭಗೊಳ್ಳಲಿದೆ ಇದು ದೇಶದ ಅನೇಕ ನಗರಗಳೊಂದಿಗೆ ಸಂಪರ್ಕ ಸಾಧಿಸಲಿದೆ ಹೊಸ ವಿಮಾನ ನಿಲ್ದಾಣದಿಂದಾಗಿ ಮಲೆನಾಡಿನಲ್ಲಿ ಅವಕಾಶದ ಹೊಸ ಜಗತ್ತು ತೆರೆದುಕೊಳ್ಳಲಿದೆ ಪ್ರವಾಸೋದ್ಯಮ ಯುವಜನತೆಗೆ ಉದ್ಯೋಗ ಆರ್ಥಿಕ ಬೆಳವಣಿಗೆಯಾಗಲಿದೆ 775 ಎಕರೆಯಲ್ಲಿ ನಿರ್ಮಿತವಾದ ಈ ವಿಮಾನ ನಿಲ್ದಾಣಕ್ಕೆ ತಗುಲಿದ ವೆಚ್ಚ 450 ಕೋಟಿ ಆಧುನಿಕ ಸೌಕರ್ಯದಿಂದ ಕೂಡಿರುವ ಯಾತ್ರಿಕರ ಟರ್ಮಿನಲ್ ಹೊಂದಿರುವ ಈ ನಿಲ್ದಾಣ ಅದ್ಭುತ ವಿನ್ಯಾಸ ಹೊಂದಿದೆ ನಿಲ್ದಾಣದಲ್ಲಿರುವ ಮೂಲಸೌಕರ್ಯ ಮತ್ತು ಸೌಲಭ್ಯಗಳು ಪ್ರಯಾಣಿಕರಿಗೆ ಉಲ್ಲಾಸದ ಅನುಭವವನ್ನು ನೀಡಲಿದೆ ಹಾಗೂ ಈ ನಿಲ್ದಾಣವು ಒಂದು ಬಾರಿಗೆ 300 ಪ್ರಯಾಣಿಕರನ್ನು ನಿಭಾಯಿಸುವ ಸಾಮರ್ಥ್ಯ ಹೊಂದಿದೆ ಶಿವಮೊಗ್ಗ ವಿಮಾನ ನಿಲ್ದಾಣ ಮಲೆನಾಡಿಗೆ ಹೊಸ ಹೆಬ್ಬಾಗಿಲು ಇಂದು ಈ ವಿಮಾನ ನಿಲ್ದಾಣ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರಿಂದ ಲೋಕಾರ್ಪಣೆಗೊಳ್ಳಲಿದೆ